ದಂಡ ವಿಧಿಸುವ ಮೂಲಕ ಕೊರೋನಾ ಜಾಗೃತಿ ಮೂಡಿಸಿದ ನಗರಸಭೆ ಕಾರ್ಯಾಲಯ. ನೆಲಮಂಗಲ ನಗರ ಹಾಗೂ ಗ್ರಾಮಾಂತರ ಭಾಗದಲ್ಲಿ ಕೊರೋನಾ ಎರಡನೇ ಅಲೆಯಿಂದಾಗಿ ಸೋಂಕಿತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಸಾಂಕ್ರಾಮಿಕ ಕಾಯಿಲೆ COVID-19 ತಗ್ಗಿಸುವ ಹಿನ್ನೆಲೆ ನಗರಸಭೆ ಕಾರ್ಯಾಲಯದ ವತಿಯಿಂದ ದಂಡ ವಿಧಿಸುವ ಮೂಲಕ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸಲಾಯಿತು. ಈಗಾಗಲೇ ಅಗತ್ಯತೆ ಹಾಗೂ ಅವಶ್ಯಕತೆ ಇರುವ ಕೆಲ ಅಂಗಡಿ ಮುಂಗಟ್ಟುಗಳನ್ನು ಬಿಟ್ಟು ಇನ್ನುಳಿದ ಅಂಗಡಿಗಳನ್ನು, ಶೋರೂಮ್ಗಳನ್ನು ತೆರೆಯದಂತೆ ಸೂಚಿಸಿದ್ರೂ ಕೂಡ ಕೋವಿಡ್ ನಿಯಮಗಳನ್ನ ಹಾಗೂ ಆದೇಶಗಳನ್ನ ಗಾಳಿಗೆ ತೂರಿ ಕೆಲ ಅಂಗಡಿ ಮುಂಗಟ್ಟುಗಳನ್ನು ತೆರೆಯಲಾಗಿತ್ತು. ಇದನ್ನು ತಿಳಿದ ನಗರಸಭೆ ಕಾರ್ಯಾಲಯ ಕೊರೋನಾ ಜಾಗೃತಿ ಕಾರ್ಯಾಚರಣೆ ಕೈಗೊಂಡಿದ್ದು, ಅಂಗಡಿ ಮಾಲೀಕರಿಗೆ ದಂಡ ವಿಧಿಸಿ ಕೊರೋನಾ ಜಾಗೃತಿ ಮೂಡಿಸಿ ಮತ್ತೊಮ್ಮೆ ಅಂಗಡಿಗಳನ್ನು ತೆರೆಯದಂತೆ ಖಡಕ್ ಸೂಚನೆ ನೀಡಿದೆ. ಈ ಸಂದರ್ಭದಲ್ಲಿ ನಗರಸಭೆಯ ಪ್ರಭಾರ ಪೌರಾಯುಕ್ತ ತಿಮ್ಮೇಗೌಡ ಮಾತನಾಡಿ, ನಗರಸಭೆ ಕಾರ್ಯಾಲಯದ ವತಿಯಿಂದ ಕೆಲವೊಂದು ಅಂಗಡಿ ಮುಂಗಟ್ಟುಗಳನ್ನು ತೆರೆಯದಂತೆ ಸೂಚನೆ ನೀಡಿದ್ದರೂ ಕೂಡ ನಿಯಮಗಳನ್ನು ಗಾಳಿಗೆ ತೂರಿ ಕೆಲ ಅಂಗಡಿ ಮಾಲೀಕರು ವ್ಯಾಪಾರಕ್ಕೆ ಮುಂದಾಗಿದ್ರು. ಕೊರೋನಾ ಎರಡನೇ ಅಲೆಯನ್ನು ನಿಯಂತ್ರಿಸುವ ದೃಷ್ಟಿಯಿಂದ ಅಂಗಡಿ ಮಾಲೀಕರಿಗೆ ಕೆಲ ದಿನಗಳವರೆಗೆ ಅಂಗಡಿಗಳನ್ನು ತೆರೆಯದಂತೆ ಸಹಕರಿಸಿ ಎಂಬ ಸೂಚನೆ ನೀಡುವ ಮೂಲಕ ದಂಡವನ್ನು ವಿಧಿಸಿ ಕೊರೋನಾ ಜಾಗೃತಿ ಮೂಡಿಸಲಾಗಿದೆ ಎಂದು ತಿಳಿಸಿದರು. COVID-19 ಹಿನ್ನೆಲೆಯಲ್ಲಿ ಸರ್ಕಾರದ ಮಾರ್ಗಸೂಚಿ ಮತ್ತು ಕೋವಿಡ್ ಮಾರ್ಗಸೂಚಿ ಮತ್ತು ಜಿಲ್ಲಾಧಿಕಾರಿ ನಿರ್ದೇಶನದ ಪ್ರಕಾರ ಇವತ್ತು ಬೆಳಗ್ಗೆ 6 ಗಂಟೆಯಿಂದ ನಾವು ಕಾರ್ಯಕ್ರಮ ಅಂದ್ಕೊಂಡಿದ್ವಿ. ಸಂತೆಯನ್ನು ಇವತ್ತು ಸ್ಥಗಿತಗೊಳಿಸಿದ್ವಿ ಹಾಗೂ ಸಂತೆ ನಡೆಸೋ ನಂತರ ರಿಕ್ವೆಸ್ಟ್ ಮಾಡಿ ಯಾವುದೇ ರೀತಿಯ ಜನ ಸೇರಬಾರ್ದು, ಸಂತೆ ನಡೆಸಬಾರ್ದು ಅಂತ ಅವ್ರಿಗೆ ಮನದಟ್ಟು ಮಾಡಿದ್ದೀವಿ. ಆಮೇಲೆ ಅಗತ್ಯ ಸೇವೆ ಹೊರತುಪಡಿಸಿ ಇನ್ಯಾವುದು ಅಂಗಡಿ ಓಪನ್ ಮಾಡಬಾರ್ದು ಅಂದ್ಬಿಟ್ಟು ಅಂಗಡಿಯ ಮಾಲೀಕರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಅಗತ್ಯ ಸೇವೆಗಳಾದ ಮೆಡಿಕಲ್ ಶಾಪು, ದಿನಸಿ ಅಂಗಡಿಗಳು, ತರಕಾರಿ, ಹಾಲು, ಆಮೇಲೆ ಕಟ್ಟಡ ಕಟ್ಟುವ ಸಾಮಗ್ರಿಗಳು, ಹಾರ್ಡ್ವೇರ್ಗಳು ಓಪನ್ ಇರ್ತವೆ. ಇದನ್ನು ಹೊರತುಪಡಿಸಿ ಯಾವುದು ಸಹ ತೆರೆದಿರುವುದಿಲ್ಲ. ನಮ್ಮ ನಗರಸಭೆ ವತಿಯಿಂದ ಸಾಕಷ್ಟು ಸ್ಥಳೀಯ ಅವರಿಗೆ ಮಾರ್ಗದರ್ಶನ ನೀಡಿದ್ದೀವಿ, ತೆಗಿಬೇಡಿ ಅಂತ. ಸರ್ಕಾರದ ಮಾರ್ಗಸೂಚಿ ಅನ್ವಯ ತೆಗೆದ್ರೆ ಹೋಗಿ ಎಲ್ಲ ಹೋಗಿ ದಂಡ ವಿಧಿಸ್ತೀವಿ. ಹಾಗೂ ಇದ್ರ ಬಗ್ಗೆ ಇವತ್ತು ದಂಡ ವಿಧಿಸಿದ್ದೀವಿ. ಹಾಗೆ ಇದ್ರ ಮೇಲೆ ಅವ್ರು ಮೀರಿದ್ರೆ ಇವರು ಆರಕ್ಷಕರ ಒಂದು ಸಹಾಯದೊಂದಿಗೆ ಅಂಗಡಿ ಮುಂಗಟ್ಟನ್ನ ಮುಚ್ಚಿಸ್ತೀವಿ. ಸಾರ್ವಜನಿಕರು ಆದಷ್ಟು COVID-19 ಹುಷಾರಾಗಿರ್ಬೇಕು, ಎಲ್ಲರೂ ಮಾಸ್ಕ್ ಹಾಕಬೇಕು, ಆಮೇಲೆ ಕರೆಕ್ಟಾಗಿ ಸರ್ಕಾರದ ಮಾರ್ಗಸೂಚಿಯನ್ನು ಪಾಲಿಸಬೇಕು, ಅಂತರ ಕಾಪಾಡ್ಕೊಬೇಕು, ಆಮೇಲೆ ಏನು ಅನಾವಶ್ಯಕವಾಗಿ ತಿರುಗಾಡಬಾರ್ದು. ಅಗತ್ಯ ಸೇವೆಗೆ ಏನು ಅವಶ್ಯಕತೆ ಮಾತ್ರ ಮನೆ ನೀಚೆ ಬಂದು ಹೋಗ್ಬೇಕಷ್ಟೇ. ಇವತ್ತು ಸುಮಾರು ಒಂದು 6,000 ರೂಪಾಯಿ ದಂಡ ವಿಧಿಸಿದ್ವಿ. ಆಲೆ ಇದರಲ್ಲಿ ಸುಮಾರು ಜನ ಆಲೆ ಆಲ್ರೆಡಿ ಅವರೇ ಸ್ವಯಂಪ್ರೇರಿತವಾಗಿ ಅಂಗಡಿ ಮುಂಗಟ್ಟನ್ನ ಮುಚ್ಚಿದವ್ರೆ. ಕೆಲವರಿಗೆ ಇನ್ನೂ ಸ್ವಲ್ಪ ತಿಳಿ ಹೇಳಿ, ಇಲ್ಲಾಂದರೆ ಅವರಿಗೆ ಕೋವಿಡ್ ನಿಯಮ ಪ್ರಕಾರ ಅವ್ರಿಗೆ ಇದು ದಂಡ ವಿಧಿಸಿ ಮತ್ತು ಕಾನೂನು ಜಮ್ಮ ಜರುಗಿಸ್ತೀವಿ.